नमस्कार केसीएन वार्ते स्वागत मोदी मुख्यांश कासरगोड जिले परिहार शिबिर सचिव अहमद देवरकोविल भेटी हानिगीड़ा रस्तियों संचार योग्य भरोसे कासरगोड नीलेश्वर भारी मादक द्रव्य बेटे आरोपी बंधन कासरगोड जिले विविध शिक्षण संस्थे हिरोशिमा नागसाकी दिन आचरण सुडोको कोक्करिया प्रदर्शन एसटीपीआई मंजेश्वर पंचायत समिति समावेश एसटीपीआई पक्ष केरला राज्य कार्यदर्शी अब्दुल जब्बार कण्णूर उद्घाटने वार्ते विवर कासरगोड जिले परिहार शिबिर मंत्री भेटी मलयी हानिगीड़ा चुली मालोत् वेलरिकोंडु प्रदेश सचिव अहमद देवरकोविल भेटी पुरातत्व इलाके सचिव अहमद देवरकोविल मरुदोम चुली एलपी शालेय परिहार शिबिर के भेटी सचिव शिबिर के आगमी अली जनवासी मतना अंकि अंश परशील ಮಲೆನಾಡಿನ ಹೆದ್ದಾರಿಯಲ್ಲಿ ಭೂಕುಸಿತದಿಂದ ಹಾಳಾದ ರಸ್ತೆಯನ್ನು ಆದಷ್ಟು ಬೇಗ ಸಂಚಾರ ಯೋಗ್ಯ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು ಪ್ರವಾಹದಲ್ಲಿ ಹಾನಿಗೀಡಾದ ಮಾಲೂತ್ ಸಂಸ್ಥೆಗಳಿಗೂ ಸಚಿವರು ಭೇಟಿ ನೀಡಿದರು ವೆಳ್ಳರಿಕುಂಟ ತಹಶೀಲ್ದಾರ್ ಪಿವಿ ಮುರಳಿ ಬಳಾಲ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಲೆಕ್ಸ್ ನೆಡಿಯಕಲ ಸದಸ್ಯರಾದ ಶ್ರೀಜಾ ರಾಮಚಂದ್ರನ್ ದೇವಸ್ಯ ತರಪೇಲ್ ಹಾಗೂ ರಾಜಕೀಯ ಪಕ್ಷದ ಪ್ರತಿನಿಧಿಗಳು ಪಾಲ್ಗೊಂಡರು ನ್ಯೂಸ್ ಬ್ಯೂರೋ ಕಾಸರಗೋಡ್ ಕಾಸರಗೋಡ ನೀಲೇಶ್ವರದಲ್ಲಿ ಭಾರಿ ಮಾದಕ ದ್ರವ್ಯ ಬೇಟೆ ಮೂರು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವೈಭವ್ ಸಕ್ಸೇನಾ ರವರ ನೇತೃತ್ವದಲ್ಲಿ ನಡೆಯುತ್ತಿರುವ ಆಪರೇಷನ್ ಕ್ಲೀನ್ ಕಾಸರಗೋಡ ಇದರ ಭಾಗವಾಗಿ ನಡೆಸಿದ ತಪಾಸಣೆಯಲ್ಲಿ 30 ಗ್ರಾಂ ಮಾದಕ ದ್ರವ್ಯದೊಂದಿಗೆ ಮೂವರನ್ನು ಬಂಧಿಸಲಾಯಿತು ಕೊಂಡೋಟಿ ನಿವಾಸಿ ಮೊಹಮ್ಮದ್ ಅಜ್ಮಲ್ ಅರಿಕೋಡ್ ನಿವಾಸಿ ಅನ್ಸಿಲ್ ಮಲಪುರ ನಿವಾಸಿ ಮೊಹಮ್ಮದ್ ಫೈಜಾಸ್ ಎಂಬಿವರು ಬಂಧಿತ ಆರೋಪಿಗಳು ಕಾಸರಗೋಡಿನಿಂದ ಮಲಪುರಂಗೆ ಸಾಗಿಸುತ್ತಿದ್ದ ಮಾದಕ ದ್ರವ್ಯವನ್ನು ಪತ್ತೆಹಚ್ಚಲಾಗಿದೆ ಆರೋಪಿಗಳು ಸಂಚರಿಸಿದ ಒಂದು ಕಾರನ್ನು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಕಾಲಿಂಗ ಡಿವೈಎಸ್ಪಿ ಪಿ ಬಾಲಕೃಷ್ಣನ್ ನಾಯರ್ ಇನ್ಸ್ಪೆಕ್ಟರ್ ಶ್ರೀಹರಿ ಕೆಪಿ ಸಬ್ ಇನ್ಸ್ಪೆಕ್ಟರ್ ಶ್ರೀಜೇಶ್ ಎಂಬಿವರ ನೇತೃತ್ವದಲ್ಲಿ ತಪಾಸಣೆ ನಡೆಸಲಾಯಿತು ನೀಲೇಶ್ವರ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರಾಗಿರುವಂತಹ ಗಿರೀಶನ್ ಎಂಪಿ ಪ್ರದೀಪನ್ ಕೆವಿ ವಿನೋದ್ ಕೆ ಪ್ರಭೇಶ್ ಕುಮಾರ್ ಅಮಲ್ ರಾಮಚಂದ್ರನ್ ಎಂಬಿವರು ತಪಾಸಣೆ ನಡೆಸಿದ ತಂಡದಲ್ಲಿದ್ದರು ಎರಡು ದಿನದ ಅಂತರದಲ್ಲಿ ನೀಲೇಶ್ವರ ಪೊಲೀಸರಿಂದ ಎರಡು ಮಾದಕ ದ್ರವ್ಯ ಕೇಸ್ಗಳನ್ನು ಪತ್ತೆ ಮಾಡಲಾಗಿದೆ ನ್ಯೂಸ್ ಬ್ಯೂರೋ ಕಾಸರಗೋಡ್ ಹಿರೋಶಿಮಾ ದಿನದಂದು ವಿಶ್ವ ಶಾಂತಿಗಾಗಿ ಕಾಸರಗೋಡು ಟೌನ್ ಯುಪಿ ಶಾಲೆ ಮಕ್ಕಳು ಕೈಜೋಡಿಸಿದರು ಸಾಮಾಜಿಕ ಕ್ಲಬ್ನ ನೇತೃತ್ವದಲ್ಲಿ ಯುದ್ಧ ವಿರೋಧಿ ಜಾಗೃತಿ ಬೋಧನೆ ಮತ್ತು ಯುದ್ಧ ವಿರೋಧಿ ಪೋಸ್ಟರ್ ತಯಾರಿಕೆಯನ್ನು ಆಯೋಜಿಸಲಾಗಿದೆ ಯುದ್ಧ ಪ್ರೇಮಿಗಳ ಚಟುವಟಿಕೆಗಳಿಂದಾಗಿ ವಿಶ್ವ ಶಾಂತಿಗಾಗಿ ಚಿಂತಿಸುತ್ತಿರುವ ಈ ಅವಧಿಯಲ್ಲಿ ಶಾಲಾ ಸಮಾಜಶಾಸ್ತ್ರ ಕ್ಲಬ್ ವಿಶ್ವ ಶಾಂತಿಗಾಗಿ ಹಿರೋಶಿಮಾ ದಿನ ಎಂಬ ಸಂದೇಶವನ್ನು ಎತ್ತಿ ಹಿಡಿದು ಕಾರ್ಯಕ್ರಮವನ್ನು ಆಯೋಜಿಸಿತು ಸಡಾಕೋ ಸುಚೂಕಿಯ ನೆನಪಿಗಾಗಿ ಶಾಲೆಯಲ್ಲಿ 644 ಮಕ್ಕಳಿಂದ ಸಡಾಕೋ ಕೊಕ್ಕರೆಯನ್ನು ತಯಾರಿಸಲಾಯಿತು ಮತ್ತು ಬಾನಿಗೆ ಹಾರಿಸಲಾಯಿತು ಮಕ್ಕಳೇ ತಯಾರಿಸಿದ ಫಲಕಗಳೊಂದಿಗೆ ಯುದ್ಧ ವಿರೋಧಿ ರ್ಯಾಲಿಯನ್ನು ನಡೆಸಲಾಯಿತು ಯುದ್ಧ ವಿರೋಧಿ ಪೋಸ್ಟರ್ಗಳನ್ನು ತಯಾರಿಸಿ ಪ್ರದರ್ಶಿಸಿದರು ಶಾಲಾ ಮುಖ್ಯೋಪಾಧ್ಯಾಯಿನಿ ಜಯಶ್ರೀ ಟೀಚರ್ ಪ್ರದರ್ಶನವನ್ನು ಉದ್ಘಾಟಿಸಿದರು ನಮ್ಮ ಕಂಡುಪಿಡುತ್ತಗಳ ಲೋಕ ನನ್ಮೆಕ್ಕಾಯಿರಿಕಣ ಶಾಂತಿ ಸಮಾಧಾನವು നമ്മൾ തന്നെ സ്വായത്തമാക്കണം എന്നാണ് ടീച്ചറിന് ഈ വേളയിൽ പറയാനുള്ളത് അപ്പൊ ഈ രണ്ട് ദിവസങ്ങൾ ഓർത്തോണം ഹിരോഷിമയുടെ നാഗസാക്കിനെ ಸಂಚಾಲಕಿ ಸಿಂಧು ಸ್ವಾಗತಿಸಿ ಶೆರ್ಲಿ ಟೀಚರ್ ವಂದಿಸಿದರು ವಿದ್ಯಾರ್ಥಿಗಳಾದ ಅದ್ವೈತ್ ಕೆವಿ ದಿಯಾ ದಿಲ್ಶನ್ ಮತ್ತು ಅಮೂಲ್ಯ ಶಿಕ್ಷಕರಾದ ರೋಶಿನಿ ಮತ್ತು ರಾಧಾಮಣಿ ನೇತೃತ್ವ ನೀಡಿದರು ನ್ಯೂಸ್ ಬ್ಯೂರೋ ಕಾಸರಗೋಡ್ ಚೆಮ್ಮನಾಡ್ ವೆಸ್ಟ್ ಸರ್ಕಾರಿ ಯುಪಿ ಶಾಲೆಯ ನೇತೃತ್ವದಲ್ಲಿ ಹಿರೋಶಿಮಾ ದಿನಾಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು ಯುದ್ಧ ವಿರೋಧಿ ರ್ಯಾಲಿಯನ್ನು ಸಹ ನಡೆಸಲಾಯಿತು ಇದರಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡರು ಸಮಾಜ ವಿಜ್ಞಾನ ಕ್ಲಬ್ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಿತು ಯುದ್ಧ ಬೇಡ ಎಂಬ ಘೋಷಣಾ ಫಲಕಗಳನ್ನು ಹಿಡಿದು ರಿಬ್ಬನ್ಗಳನ್ನು ಧರಿಸಿ ಕೈಯಲ್ಲಿ ಸದಾಕೋ ಕೊಕ್ಕರೆಯನ್ನು ಹಿಡಿದು ಚೆಮ್ಮನಾಡಿನ ಮುಂಡಕುಳಂ ಜಂಕ್ಷನ್ನಲ್ಲಿ ರ್ಯಾಲಿ ನಡೆಯಿತು ಸಮಾಧಾನಂ ಪುಲರಟ್ಟೆ
ಲದಾಖ್ ಕುಕ್ ಮತ್ತು ಹೈಡ್ರೋಜನ್ ಬೆಲೂನ್ಗಳನ್ನು ಆಕಾಶಕ್ಕೆ ಹಾರಿಸುವ ಮೂಲಕ ರ್ಯಾಲಿಯನ್ನು ಮುಕ್ತಾಯಗೊಳಿಸಲಾಯಿತು. ಸಾಮೂಹ್ಯ ಶಾಸ್ತ್ರ ಕ್ಲಬ್ ವ್ಯತ್ಯಸ್ತಗಳಾದ ಪರಿಪಾಡಿಗ ಸಂಘಟಿಪ್ಪಿಕ್ಕುವುದಿನ್ಡೆ ಭಾಗಮಾಯಾನ ಇನ್ನು ಯುದ್ಧವಿರುದ್ಧ ರ್ಯಾಲಿ ನಡೆಸಿದ. കഴിഞ്ഞ ദിവസങ്ങളിൽ മറ്റ് ക്ലബുകളും സ്കൂളിലെ മറ്റ് ക്ലബുകളും ഇത്തരത്തിലുള്ള പ്രവർത്തനങ്ങൾ നടത്തി വരുന്നു. നമ്മുടെ സ്കൂളിലെ 800 കുട്ടികളാണ് ഈ ജാഥയിൽ പങ്കുചേർന്നത്. ലോകത്ത് സമാധാനം ഉറപ്പുവരുത്തുക എന്ന ലക്ഷ്യത്തോടുകൂടി കുട്ടികളുടെ മനസ്സിൽ സമാധാനത്തിൻ്റെ ഒരു സന്ദേശം നൽകുക എന്നതാണ് ഈ പരിപാടിയുടെ ലക്ഷ്യം. വാർഡ് സദസ്യ അമീറാബി പാലോത്, പി ടി എ അധ്യക്ഷ പി താരിഖ്, എസ് എം സി അധ്യക്ഷ നാസർ കുരിക്കൽ, മുഖ്യ ശിക്ഷകി രമാ എ കെ, പി ടി ബിന്നി, ഷിജിത കെ വി, പ്രസന്ന സി അജിലകുമാർ എം മറ്റു പ്രസന്ന പ്രഭാകരൻ നേതൃത്വ വഹിച്ചു. ന്യൂസ് ബ്യൂറോ കാസർഗോഡ്. ರಾಮಣೇಶ್ವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಿರೋಶಿಮಾ ನಾಗಸಾಕಿ ದಿನವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಶಾಂತಿ ಸಂದೇಶದೊಂದಿಗೆ ಆಯೋಜಿಸಿದ್ದ ಯುದ್ಧ ವಿರೋಧಿ ನೃತ್ಯವು ವಿಶಿಷ್ಟ ಅನುಭವವನ್ನು ನೀಡಿತು. ಹಿರೋಶಿಮಾ ನಾಗಸಾಕಿ ದಿನದ ಅಂಗವಾಗಿ ರಾಮಣೇಶ್ವರ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಶಾಲಾ ಅಸೆಂಬ್ಲಿಯಲ್ಲಿ 8E ತರಗತಿಯ ವಿದ್ಯಾರ್ಥಿನಿ ಭವ್ಯ ಮತ್ತು 10A ತರಗತಿಯ ವಿದ್ಯಾರ್ಥಿನಿ ಶಲಭ ಯುದ್ಧ ವಿರೋಧಿ ವಿಷಯದ ಬಗ್ಗೆ ಭಾಷಣ ಮಾಡಿದರು. ನಂತರ ವಿದ್ಯಾರ್ಥಿನಿಯರಾದ ಅರ್ಷಿಕಾ, ಅನನ್ಯ, ಶ್ರೀ ಪಾರ್ವತಿ, ವಿಸ್ಮಯ ಮತ್ತು ವಿಭಿನಯ ಪ್ರದರ್ಶಿಸಿದ ಯುದ್ಧ ವಿರೋಧಿ ನೃತ್ಯ ಪ್ರದರ್ಶನ ಅಪೂರ್ವ ಅನುಭವ ನೀಡಿತು. ಶಾಂತಿ ಸಂದೇಶ ಸಾರಲು ಮಕ್ಕಳೆಲ್ಲರೂ ಸೇರಿ ಯುದ್ಧ ವಿರೋಧಿ ಸಂಕೇತವಾದ ಸಡಾಕು ಕೊಕ್ಕರೆಯನ್ನು ಆಕಾಶಕ್ಕೆ ಹಾರಿಸಿದರು. ಯುದ್ಧ ವಿರೋಧಿ ರ್ಯಾಲಿಯನ್ನು ಕೂಡ ಆಯೋಜಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕಯ್ಯೂರು ಚೀಮಿರಿ ಗ್ರಾಮ ಪಂಚಾಯಿತಿಯ ಕ್ಲಾಯ್ಕೋಡ್ ಗ್ರಾಮದಲ್ಲಿ ವೀರಭದ್ರ ಸ್ವಾಮಿ ಕ್ಷೇತ್ರದ ಸಮೀಪದಲ್ಲಿ 1200 ವರ್ಷಗಳ ಹಿಂದಿನ ಶಿವಲಿಂಗ ಪತ್ತೆಯಾಗಿದೆ. ಅದರ ಚಿಕ್ಕ ವರದಿ. ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದ ಪರಿಸರ ಸ್ವಚ್ಛ ಮಾಡುತ್ತಿದ್ದಾಗ ಶತಮಾನಗಳಷ್ಟು ಹಳೆಯದಾದ ಶಿವಲಿಂಗ ಪತ್ತೆಯಾಗಿದೆ. ನಿಕುಂತಪ್ಪನ ದೇವಾಲಯದ ಅವಶೇಷಗಳಿಂದ ಶಿವಲಿಂಗವು ಕಂಡುಬಂದಿದೆ ಎಂದು ಸ್ಥಳೀಯರು ನಂಬುತ್ತಾರೆ. ಇದು ದಂತಕಥೆ ಎಂದು ನಂಬಲಾಗಿದೆ. ಶಿವಲಿಂಗದ ಹೊರತಾಗಿ ಕೋಣಗಳ ಆಕಾರದಲ್ಲಿ ಕೆತ್ತಿದ ಮರದ ತುಂಡುಗಳು ಮತ್ತು ಬಂಡೆಕಲ್ಲಿನ ತುಂಡುಗಳು ಈ ಪ್ರದೇಶದಲ್ಲಿ ಕಂಡುಬಂದಿವೆ. ಇವೆಲ್ಲವೂ ಪುರಾತನವಾದ ದೊಡ್ಡ ದೇವಾಲಯದ ಚಿಹ್ನೆಗಳು ಎಂದು ಸ್ಥಳೀಯರು ನಂಬುತ್ತಾರೆ. ನಿವೃತ್ತ ಶಿಕ್ಷಕ ಪಿವಿ ಶ್ರೀನಿವಾಸನ್ ರವರ ಜಾಗದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ವರ್ಷಗಳಿಂದ ಕಾಡಿನಿಂದ ಆವೃತವಾಗಿದ್ದ ಜಾಗದಲ್ಲಿ ಶಿವಲಿಂಗ ಪತ್ತೆಯಾಗಿದೆ. ಕಾಂಜನಗಾಡ್ ನೆಹರು ಕಲಾ ಮತ್ತು ವಿಜ್ಞಾನ ಕಾಲೇಜಿನ ಇತಿಹಾಸ ಪ್ರಾಧ್ಯಾಪಕ ಡಾಕ್ಟರ್ ನಂದಕುಮಾರ್ ಕೋರೋತ್ ಹಾಗೂ ಸಿಪಿ ರಾಜೀವನ್ ಮಾತನಾಡಿ, ಶಿವಲಿಂಗವು 1200 ವರ್ಷಗಳಷ್ಟು ಹಳೆಯದಾಗಿರುವ ಸಾಧ್ಯತೆ ಇದೆ ಹಾಗೂ 1200 ವರ್ಷಗಳ ಹಿಂದೆ ಸ್ಥಾಪಿಸಲಾದ ಶಿವಲಿಂಗಗಳು ಎತ್ತರದಲ್ಲಿ ಚಿಕ್ಕದಾಗಿರುತ್ತವೆ ಎಂದು ಹೇಳಿರುವರು. ಶಿವಲಿಂಗದಿಂದ ಪ್ರತ್ಯೇಕ ಮತ್ತು ನೋಕಿಯಾಲಿ ಮಧ್ಯಕಾಲ ಯುಗದ ಮುಂಪ ನಿರ್ಮಿಸಲ್ಪಟ್ಟವೆಯಾನಿದೆನ್ನು ಮನಸ್ಸಿಲಾಕಿಡಕಾನ್ ವಾಂಡಿ ಸಾಧಿಕುನುಂಡು. മധ്യകാലയുഗത്തിന് ശേഷമുള്ള ശിവലിംഗങ്ങൾ പലപ്പോഴും ഉയർന്ന രീതിയിൽ കാണപ്പെടാറുണ്ടെങ്കിലും അതിന് മുമ്പുള്ള ശിവലിംഗങ്ങൾക്ക് സ്വതവേ ഉയരം കുറവാണ്. അങ്ങനെ വെച്ച് നോക്കുകയാണെങ്കിൽ ഒരു 800 മുമ്പ് തന്നെ നിർമ്മിക്കപ്പെട്ടവയാണ് ഇന്നിവിടെ ലഭ്യമായ കണ്ടെത്തിയ ശിവലിംഗമെന്ന് പറയാൻ വേണ്ടി പറ്റും. ലിംഗാരാധന മുമ്പ് തന്നെയുണ്ട്. പിന്നെ വിശദമായി പഠിക്കേണ്ടത് അത്യാവശ്യമാണ്. എന്നാൽ മാത്രമേ കൃത്യമായ കാലഘട്ടം നടത്താൻ വേണ്ടി സാധിക്കുകയുള്ളൂ. പ്രസ്ത ആർക്കിയോളജിസ്റ്റ് ഡോക്ടർ അജിത് കുമാർ സാർ ഇത് ലിംഗാരാധനവുമായി ബന്ധപ്പെട്ട സ്ട്രക്ചറാണ് എന്ന് സ്ഥിരീകരിച്ചിട്ടുണ്ട്. കൂടുതൽ പഠനങ്ങളിലൂടെ ഒരു രാജ്യത്ത് ഒരു നാടിൻ്റെ പരിവർത്തനത്തെപ്പറ്റി കൂടുതൽ മനസ്സിലാക്കിയെടുക്കുവാൻ വേണ്ടി സാധിക്കുമെന്നാണ് പ്രതീക്ഷിക്കുന്നത്. ക്ലായ്ക്കോഡ്നല്ലി കണ്ടുവരുവ ശിവലിംഗവന്നു ഇതേ ആകാരത്തിൽ മാടലാകിതെ എന്നു ഖ്യാത പുരാതത്വ ശാസ്ത്രജ്ഞ പ്രൊഫസർ അജിത് കുമാർ അഭിപ്രായപ്പെട്ടിദ്ദാരെ. ಮಧ್ಯಕಾಲೀನ ಕಾಲದಿಂದ ಸ್ಥಾಪಿಸಲಾದ ಶಿವಲಿಂಗಗಳು ಎತ್ತರವಾಗಿದ್ದು ಕ್ಲಾಯ್ಕೋಡ್ನಲ್ಲಿ ಕಂಡುಬರುವ ಶಿವಲಿಂಗಗಳಿಗಿಂತ ಭಿನ್ನವಾಗಿವೆ.
ಪುರಾತತ್ವ ಇಲಾಖೆಯ ಮಧ್ಯಸ್ಥಿಕೆಯಿಂದ ಒಂದು ದೇಶದ ಆರಾಧನಾ ಪದ್ಧತಿಯನ್ನು ಕಾಲಗಣನೆ ಮಾಡಬಹುದು ಎಂದು ಇತಿಹಾಸ ಶಿಕ್ಷಕರು ಅಭಿಪ್ರಾಯಪಟ್ಟರು. ಪಿವಿ ಗೋಪಾಲಕೃಷ್ಣನ್ ಮತ್ತು ಕುಂಜಿರಾಮನ್ ಅಂತಿತಿರಿಯನ್ ಐತಿಹ್ಯವನ್ನು ವಿವರಿಸಿದರು. ಚೆರಿಯ ಕುಂಜಾಯಿಕ್ಕೆ ತನ್ನ ಇದು ಕಂಡದಾನ ನಾನು ಕಾಣಲುണ്ട് ಕಂಡಿದ್ದೆ ನಾನು ಇದೆ ವನ್ನ ಕಳಿಕಲ್ ಕಾಡು ಹೊತ್ತಲ ಇದೆಲ್ಲ ಇದೆ ಅಪ್ಪ ಇದಿಪ್ಪಂ ಪುನರ್ ನಿರ್ಮಾಣ ನಡತನಿಲ್ಲದೆ ಒಂದು ಆಗ್ರಹ ನಾಟಕಾರ್ಕು ಎಲ್ಲರಿಗೂ ಇದೆ കുതിരി പോലെ ശിവലിംഗം ഉണ്ടെന്ന് പറയുന്നുണ്ട്. നമ്മൾ കാട് കൊത്തുമ്പോഴാണ് ഇതിൻ്റെ ഒരു മൂല കാണും കണ്ടു കിട്ടിയത്. അപ്പോൾ നമ്മൾ തൂമ്പുണ്ടെന്നും അത് ചില്ലി എല്ലാം ഒരു മണിക്കൂറിൻ്റെ ഉള്ളിൽ ചില്ലി ആകുമ്പോഴേക്കും ഇത് മൊത്തം പടുതിപ്പായ കാലിലും കാണുമ്പോൾ ശിവ ഇതിൻ്റെ ഉള്ളിൽ എല്ലാം മൊത്തമായി കാണുന്ന ഞങ്ങൾ ഇന്നലെ ഇത്രവുമായിട്ട് ഞങ്ങളൊരു ഐതിഹ്യം പറഞ്ഞു കേട്ടത് ഇതിന് ഏകദേശം ഒരു 500 മീറ്റർ അകലെ ഒരു ഒരു കാവുണ്ട്. ഒരു അതിപുരാതനമായ ഒരു നക്രാവനം കാവ് എന്ന പേരിൽ അറിയപ്പെടുന്നൊരു കാവുണ്ട്. അവിടെ കുടികൊള്ളുന്ന ദേവി വടക്കോട്ടി മുഖമായിട്ട് ഭദ്രകാളി സങ്കല്പത്തോടെ ആരാധിച്ചു പോരുന്നൊരു പിന്നെ ദേവിയാണ്. അപ്പോൾ ദേവി വടക്കോട്ടി അഭിമുഖമായി നിൽക്കുന്നതുകൊണ്ട് പിന്നെ വളരെയധികം പിന്നെ ശൗര്യവും ശൂര്യതയും ഒക്കെ ഉള്ളത് പിന്നെ അത് അതിനൊരു ശമനം ശക്തി കുറയാനും അതിനൊരു ശമനം കിട്ടാൻ വേണ്ടി. കാരണം ആ സമയത്ത് ഇവിടെ നാട്ടിലൊക്കെ പല ദുർനിമിത്തങ്ങളും പിന്നെ ദേവിയുടെ കോപം കൊണ്ട് ഉണ്ടായിട്ടുണ്ട് എന്നുള്ള ആ ഒരു പിന്നെ അങ്ങനെ പിന്നെ വന്ന കാലത്താണ് പിന്നെ ഇവിടെ നേരെ മുമ്പിൽ ശിവനെ ഇവിടെ പ്രതിഷ്ഠ നടത്തിയിരിക്കുന്നത്. ദേവീനെ ശമിപ്പിക്കാൻ ദേവീനെ കോപം ശമിപ്പിക്കാനാണ് എന്നാണ് ഞങ്ങൾ ഐതിഹ്യപരമായി പിന്നെ പറഞ്ഞു കേട്ടത്. ന്യൂസ് ബ്യൂറോ കാസർഗോഡ്. എസ് ടി പി ഐ മഞ്ചേശ്വര പഞ്ചായത്ത് സമിതിയ സമാവേശ ഉദ്യാവര റഫ സഭാംഗണത്തിൽ നടത്തു. എസ് ടി പി ഐ പക്ഷദ കേരള രാജ്യ കാര്യദർശി അബ്ദുൾ ജബ്ബാർ കണ്ണൂർ ഉദ്ഘാടിച്ചു. അല്ലെങ്കിൽ ഇ ഡി എ വരുന്ന കാര്യം അത് നേരത്തെ പറഞ്ഞ ഓപ്ഷൻ കൂടുതലാണ്. പണം വേണം, ജയിലിൽ പോകുന്നു. അപ്പൊ ഞാൻ പറഞ്ഞു. പഞ്ചായത്തി സമിതി അധ്യക്ഷ ഇക്ബാൽ കുഞ്ചത്തൂരു അധ്യക്ഷത വഹിച്ചു. പക്ഷദ ജില്ലാ ഉപാധ്യക്ഷ ഇക്ബാൽ ഹൊസങ്കടി, മഞ്ചേശ്വര ബ്ലോക്ക് പഞ്ചായത്തി സ്ഥായി സമിതി അധ്യക്ഷ ഹമീദ് ഹൊസങ്കടി, പക്ഷദ മഞ്ചേശ്വര ഘടകത അധ്യക്ഷ അഷ്റഫ് ബഡജെ, ഘടകത പ്രധാന കാര്യദർശി മുബാരക് കടമ്പാർ, പഞ്ചായത്ത് സദസ്യ അബൂബക്കർ സിദ്ദീഖ് കുന്നിൽ, ഹാരിസ് ഉദ്യാവര മുന്താദവരു മാത്തനാടിതരു. അബ്ദുൾ റഹ്മാൻ ഉദ്യാവര, ന്യൂസ് ബ്യൂറോ മഞ്ചേശ്വര. ಎಸ್ಎಫ್ ಕಾಸರಗೋಡು ಜಿಲ್ಲಾ ಸಮಿತಿಯು ಜಿಲ್ಲಾ ಸಾಹಿತ್ಯೋತ್ಸವದ ಅಂಗವಾಗಿ ಸೌಹಾರ್ದ ಕೂಟವನ್ನು ಆಯೋಜಿಸಿತ್ತು. ಕೇರಳ ಮುಸ್ಲಿಂ ಜಮಾತ್ ಜಿಲ್ಲಾ ಕಾರ್ಯದರ್ಶಿ ಸಿಎಲ್ ಹಮೀದ್ ಉದ್ಘಾಟಿಸಿದರು. ಸಹಿಷ್ಣುತೆ, ಸೌಂದರ್ಯತೆ, ವೈವಿಧ್ಯತೆ, ವಿಭಿನ್ನ ಜೀವನ ವಿಧಾನಗಳನ್ನು ಅನುಸಂಧಾನ ಮಾಡಿದ ಗತಕಾಲದ ಶ್ರೀಮಂತಿಕೆಯನ್ನು ಹೊಸ ಪೀಳಿಗೆಗೆ ತಿಳಿಯದೇ ಹೋದರೆ ಇತಿಹಾಸವನ್ನು ನಿರಾಕರಿಸಿದಂತಾಗುತ್ತದೆ ಎಂದು ಸ್ನೇಹ ಸಭೆ ಸಲಹೆ ನೀಡಿತು. ವಿವಿಧ ಧರ್ಮಗಳು ಪರಸ್ಪರ ಹೊಂದಾಣಿಕೆಯಿಂದ ಹೊಂದಿದ್ದವು. ಸೌಹಾರ್ದತೆ ಅರಳುವ ನಾಡಲ್ಲಿ ಹೊಸ ತಲೆಮಾರು ಬಾಳುತ್ತಿರುವ ಹೆಮ್ಮೆಯ ಭಾವನೆ ಮೂಡಿಸುತ್ತದೆ ಹಾಗೂ ಕಾಸರಗೋಡು ಇಂತಹ ಹಲವು ಸಾಧ್ಯತೆಗಳನ್ನು ಹೊಂದಿರುವ ನಾಡು ಎಂದು ಸೌಹಾರ್ದ ಸಭೆ ಅಭಿಪ್ರಾಯಪಟ್ಟಿತು. ಕೇರಳ ಮುಸ್ಲಿಂ ಜಮಾತ್ ಜಿಲ್ಲಾ ಕಾರ್ಯದರ್ಶಿ ಸಿಎಲ್ ಹಮೀದ್ ಉದ್ಘಾಟಿಸಿದರು. എല്ലാ ദിവസവും അവിടെ മരണങ്ങൾ നടക്കുന്നു, ജാതികൾ തമ്മിലുള്ള പോര് നടക്കുന്നു എന്നാണ് അവരുടെ കാഴ്ചപ്പാട്. ഈ കാഴ്ചപ്പാട് തെക്ക് ഭാഗത്തുള്ള ഒരുപാട് ആളുകൾക്കുമുള്ളത്. ഇന്നും അധ്യാപകൻ ഇന്ന് അവിടെ ഇംഗ്ലീഷ് ഡിപ്പാർട്ട്മെന്റ് ഇംഗ്ലീഷ് ടീച്ചർ വന്നിരുന്നു. ഇപ്പോഴേക്ക് അറിയുകയാണ്, ചോദിച്ചു എന്താ സംഭവത്തിന്റെ. ഞാൻ അറിയില്ല, എൻ്റെ വീട്ടിൽ ഭർത്താവും കുട്ടികളും ഇരുന്നില്ല അറിയുന്നുണ്ട്. കാസർഗോഡിലേക്ക് പോയാൽ ഇനി എപ്പോൾ തിരിച്ചു വരുമോ എന്നുള്ള അർത്ഥം വരെ അവിടെ കിട്ടുന്നതാണ്. ಜಿಲ್ಲಾ ಅಧ್ಯಕ್ಷ ಅಬ್ದುಲ್ ರಹಮಾನ್ ಸಕಾಫಿ ಅಧ್ಯಕ್ಷತೆ ವಹಿಸಿದ್ದರು. ವಿ ಸಿದ್ದಿಕ್ ಬುಕಾರಿ ವಿಷಯ ಮಂಡಿಸಿದರು. ಪದ್ಮನಾಭನ್ ಬ್ಲಾತೂರು, ರವೀಂದ್ರನ್ ರಾಮಣೇಶ್ವರಂ, ಅಬ್ದುಲ್ಲಾ ಕುನ್ನಿ ಉದುಮ, ಮುಜೀಬ್ ಕಳನಾಡು ಮುಂತಾದವರು ಮಾತನಾಡಿದರು. ಸಿದ್ದಿಕ್ ಮೂತುಪಾಲಂ, ರಶೀದ್ ಸಹದಿ ಪೂಮೋಡ್, ಕರೀಂ ಜೊಹರಿ ಗಾಳಿಮುಖ, ರೈಸ್ ಮೊಹಿನಿ, ಬಾತಿಶಾ ಸಕಾಫಿ ಮೊಗಲ್, ಸಂಶೀರಾ ಸೈನಿ, ತಸ್ಲಿ ಕುನ್ನಿಲ್, ಉಮ್ಮದ್ ಸಕಾಫಿ ಮುಯ್ಯಳಂ, ಜುಬೈರ್ ಬಾತೂರು, ಮಜೀದ್ ಪಾಳಿಲಿ, ಫಾರೂಕ್ ಸಕಾಫಿ ಕಾರ ಮುಂತಾದವರು ಉಪಸ್ಥಿತರಿದ್ದರು. ಫಾರೂಕ್ ಪಾಸೋಟ್ ಸ್ವಾಗತವು ಮನ್ಸೂರ್ ಕೈನೋಡ್ ಧನ್ಯವಾದವಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್.
ರಾಷ್ಟ್ರೀಯ ಸಬ್ ಜೂನಿಯರ್ ಜೂನಿಯರ್ ಕ್ಲಾಸಿಕ್ ಪವರ್ ಸ್ಟ್ರಿಂಗ್ ಚಾಂಪಿಯನ್ಶಿಪ್ ಆಗಸ್ಟ್ 10ರಿಂದ 14ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಸಂಘಾಟಕರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ನಗರಸಭೆ ಹಾಗೂ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸಂಯುಕ್ತವಾಗಿ ಆಯೋಜಿಸಿರುವ ಚಾಂಪಿಯನ್ಶಿಪ್ ಮುನ್ಸಿಪಲ್ ಟೌನ್ ಹಾಲ್ನಲ್ಲಿ ನಡೆಯಲಿದೆ. ಕೇರಳ ಸೇರಿದಂತೆ ದೇಶದ 22 ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶಗಳ ತಂಡಗಳು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸುತ್ತಿದ್ದು 250 ಪುರುಷ ಆಟಗಾರರು 160 ಮಹಿಳಾ ಆಟಗಾರರು ಸೇರಿದಂತೆ 510 ಮಂದಿ ಭಾಗವಹಿಸಲಿದ್ದಾರೆ. 5 ದಿನಗಳ ಚಾಂಪಿಯನ್ಶಿಪ್ನಲ್ಲಿ ಆಟಗಾರರು ಮತ್ತು 100 ಅಧಿಕಾರಿಗಳು ಭಾಗವಹಿಸುತ್ತಿದ್ದಾರೆ. ಚಾಂಪಿಯನ್ಶಿಪ್ ಅನ್ನು ಸಂಸದ ರಾಜ್ಮೋಹನ್ ಉಣ್ಣಿತಾನ್ ಮತ್ತು ಸಮಾರೋಪ ಕಾರ್ಯಕ್ರಮವನ್ನು ಶಾಸಕ ಎನ್ಎ ನೆಲ್ಲಿಕುನ್ ಉದ್ಘಾಟಿಸಲಿದ್ದಾರೆ ಎಂದು ಸಂಘಟಕರು ಮಾಹಿತಿ ನೀಡಿದರು. 10 ಮೊದಲು 14 ವರೆಯಾನ ಚಾಂಪಿಯನ್ಶಿಪ್ ನಡೆಯುತ್ತದೆ. ನಮ್ಮ ಸಂಸ್ಥಾನತೆ ನಮ್ಮ ರಾಜ್ಯತೆ 22 ಸಂಸ್ಥಾನಗಳಲ್ಲಿ ಜೂನಿಯರ್ ತಲೆಗಳಿಲೂ ಸಬ್ ಜೂನಿಯರ್ ತಲೆಗಳಿಲೂ ಮತ್ಸರಾರ್ಥಿಗಳಾನ ಈ ಚಾಂಪಿಯನ್ಶಿಪ್ಪಿಲ್ ಪಂಗೆಡುಕ್ಕುತ್ತದೆ. 10ಾಂ ತೇದಿ 4 ಮಣಿಕ್ ಮತ್ಸರತ್ತಿ ಪಂಗೆಡುಕ್ಕುವವರುಡೆ ಮಾರ್ಚ್ ಪಾಸ್ಟೋಡು ಕೂಡಿಯಾನ ನಮ್ಮ ಈ ಪರಿಪಾಡಿಗೆ ತುಡಕಂ ಕುರಿಕ್ಕುತ್ತದೆ. ಸಂಘಾಟಕ ಸಮಿತಿ ಚೇರ್ಮನ್ ನಮ್ಮ ಕಾಸರಗೋಡಿನ ಎಂಎಲ್ಎ ಎನ್ಎ ನೆಲ್ಲಿಕುನ್ ಪತಾಕ ಉಯರ್ತ್ತನೋಡು ಕೂಡಿ ನಮ್ಮ ಚಾಂಪಿಯನ್ಶಿಪ್ಪಿನ ತುಡಕಮಾಗು. 11ಾಂ ತೇದಿ ರಾವಿಲೆ 10 ಮಣಿಕ್ ಇದರ ಔಪಚಾರಿಕಮಾಯ ಉದ್ಘಾಟನ ನಮ್ಮ ಪ್ರಿಯಂಕರನಾಯ ಎಂಪಿ ರಾಜ್ಮೋಹನ್ ಉಣ್ಣಿತಾನ್ ಅವರುಗಳು ನಿರ್ವಹಿಸು. ಪತ್ರಿಕಾಗೋಷ್ಠಿಯಲ್ಲಿ ಅಡ್ವೊಕೇಟ್ ವಿ ಎಂ ಮುನೀರ್, ಜುನೈದ್ ಅಹಮದ್, ಖಾಲಿದ್ ಪಚ್ಚಕ್ಕಾಡ್, ಸಹೀರ್ ಆಸಿಫ್, ಅಶ್ರಫ್ ಎಡ್ನೀರ್, ಮೊಹಮ್ಮದ್ ಹಾಶಿಂ, ಶಾಫಿ ಎ ನಿಲಿಕುನ್, ಎಂಎನ್ ಪ್ರಸಾದ್, ಮಹಮೂದ್ ಶಾಳ, ಅಜ್ಮಲ್ ತಳಂಗರ, ಅಬ್ದುಲ್ ರಹಮಾನ್ ಚಕ್ಕರ, ಇಕ್ಬಾಲ್ ಬಾಂಗೋಡ್, ಸಿದ್ದಿಕ್ ಚಕ್ಕರ, ಅಜ್ಮಲ್ ತಳಂಗರ ಮುಂತಾದವರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸ್ವಂತ ಮನೆಯಿಲ್ಲದ ಕುಟುಂಬದ ಮಗುವಿಗೆ ಮನೆ ಎಂಬ ಕಲ್ಪನೆಯೊಂದಿಗೆ ಕೂಟುಗಾರಿಕರು ವೀಡು ಎಂಬ ಸಿನಿಮಾ ತಯಾರಾಗುತ್ತಿದೆ. ಜಿಜೆಬಿ ಚಾರಿಟೇಬಲ್ ಫೌಂಡೇಶನ್ ಬ್ಯಾನರ್ನ ಅಡಿಯಲ್ಲಿ ಡಾಕ್ಟರ್ ವಿನೋದ್ ಕುಮಾರ್ ನಿರ್ಮಿಸಿರುವ ಈ ಚಿತ್ರವನ್ನು ಗೋಬಿ ಕುಟ್ಟಿಕೋ ನಿರ್ದೇಶಿಸಲಿದ್ದಾರೆ. ಕೂಟುಗಾರಿಕರು ವೀಡು ಎಂಬ ಹೊಸ ಸಿನಿಮಾವು ವಾಸಯೋಗ್ಯವಾದ ಮನೆಯನ್ನು ನಿರ್ಮಿಸಿ ನೀಡಿ ಶೂಟಿಂಗ್ ನಡೆಯಲಿದೆ. ಚಿತ್ರ ಮುಗಿದ ನಂತರ ಬಡ ಮಗುವಿಗೆ ಸುಂದರವಾದ ಮನೆ ಸಿಗಲಿದ್ದು ಚಿತ್ರದ ತಯಾರಿ ಕಾಸರಗೋಡಿನಲ್ಲಿಯೇ ನಡೆಯುತ್ತಿದೆ. ಚಿತ್ರದ ತಂಡವನ್ನು ಶೀಘ್ರದಲ್ಲೇ ನಿರ್ಧರಿಸಲಾಗುವುದು. ನಿರಾಶ್ರಿತ ಮಗುವನ್ನು ಹುಡುಕಲು ಅರ್ಜಿ ಆಹ್ವಾನಿಸುವುದಾಗಿ ನಿರ್ದೇಶಕ ಗೋಬಿ ಕುಟ್ಟಿಕೋಲ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದ್ದರು. ಚಿತ್ರೀಕರಣ ನಮ್ಮಿಪ್ಪ ತೀರ್ಮಾನಿಸಿಟ್ಟುಳ್ಳದು ಡಿಸಂಬರ್ಲಾನ. ಅಪ್ಪ ಅದನ್ನು ಮುಂಪ್ ಈ ವೀಡಿನ ಅಪೇಕ್ಷ ಕಿಟ್ಟಿಟ್ಟು ನಮ್ಮ ಅದೇ ಮಾನದಂಡ ನೋಕ್ಕಿಟ್ಟು ആർക്കാണോ കൊടുക്കാൻ പറ്റുന്നത് അത് അപേക്ഷ പരിശോധിച്ചിട്ട് അവരെ തെരഞ്ഞെടുത്തിട്ട് ആണ് നമ്മുടെ ചിത്രീകരണം തുടങ്ങുക. ನಿರ್ಮಾಪಕ ಮತ್ತು ಜಿಜೆಬಿ ಚಾರಿಟೇಬಲ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಡಿ ವಿನೋದ್ ಕುಮಾರ್, ಪ್ರೊಡಕ್ಷನ್ ಕಂಟ್ರೋಲರ್ ಮಣಿಪ್ರಸಾದ್, ಸಹಾಯಕ ನಿರ್ದೇಶಕಿ ಆರಾಧ್ಯ ರಾಕೇಶ್ ಮತ್ತು ವಿನ್ಲಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲೆಯ ಪರಿಹಾರ ಶಿಬಿರಗಳಿಗೆ ಸಚಿವ ಅಹಮದ್ ದೇವರಕೋವಿಲ್ ರವರ ಭೇಟಿ, ಹಾನಿಗೀಡಾದ ರಸ್ತೆಯನ್ನು ಸಂಚಾರ ಯೋಗ್ಯ ಮಾಡುವುದಾಗಿ ಭರವಸೆ. ಕಾಸರಗೋಡು ನೀಲೇಶ್ವರದಲ್ಲಿ ಭಾರಿ ಮಾದಕ ದ್ರವ್ಯ ಪೇಟೆ, ಆರೋಪಿಗಳ ಬಂಧನ. ಕಾಸರಗೋಡು ಜಿಲ್ಲೆಯ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಹಿರೋಶಿಮಾ ನಾಗಸಾಕಿ ದಿನದ ಆಚರಣೆ, ಸುಡೋಕೋ ಕೊಕ್ಕರೆಯ ಪ್ರದರ್ಶನ. ಎಸ್ಡಿಪಿಐ ಮಂಜೇಶ್ವರ ಪಂಚಾಯತ್ ಸಮಿತಿಯ ಸಮಾವೇಶ, ಎಸ್ಡಿಪಿಐ ಪಕ್ಷದ ಕೇರಳ ರಾಜ್ಯ ಕಾರ್ಯದರ್ಶಿ ಅಬ್ದುಲ್ ಜಬ್ಬಾರ್ ಕಣ್ಣೂರು ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.